ಯಜ್ಞಾಂತರ ಎಲೆಕ್ಷನ್ ಹೆಡ್ ಕ್ವಾರ್ಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ. ನಮ್ಮ ಜೊತೆ ಶಶಿಲ್ ನಮೋಶಿ ಇದ್ದಾರೆ. ಟಿಕೆಟ್ ತಮ್ಮ ಕೈ ತಪ್ಪಿದೆ ಅಂತ ಗೊತ್ತಾದ ತಕ್ಷಣ ಗಳಗಳನ್ನೇ ಅತ್ತು ಕಣ್ಣೀರು ಸುರಿಸಿದ್ರು. ಕಲಬುರಗಿ ಉತ್ತರ ಕ್ಷೇತ್ರದಿಂದ ಟಿಕೆಟ್ ಆಕಾಂಕ್ಷಿಯಾಗಿದ್ದರು. ಬಿಜೆಪಿಯ ಮಾಜಿ MLC ಎರಡು ಸಲ ವಿಧಾನ ಪರಿಷತ್ ಸದಸ್ಯರಾಗಿದ್ದಂಥ ಶಶಿಲ್ ನಮೋಶಿ ತಮ್ಮ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಪಕ್ಷದಲ್ಲಿ ನನ್ನ ಅನುಭವ ಸೊನ್ನೆಯಾದಂತಾಗಿದೆ ಅಂತ ಗಳಗಳನ್ನೇ ಕಣ್ಣೀರಿಟ್ಟಿದ್ದಾರೆ. ಸ್ವತಃ ಶಶಿಲ್ ನಮೋಶಿ ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಏನಾಯ್ತು ಸರ್? ನಮಸ್ಕಾರ ಅಜಿತ್. ಏನಾಯ್ತು, ಯಾಕೆ ಟಿಕೆಟ್ ಕೈ ತಪ್ಪಿದ್ದು ತಮಗೆ? ಗೊತ್ತಿಲ್ಲ. ಸುಮಾರು ವರ್ಷ ಪಕ್ಷದಲ್ಲಿ ನಿಷ್ಠಾವಂತ ಕಾರ್ಯಕರ್ತನಾಗಿ ಕೆಲಸ ಮಾಡಿದ್ದೀನಿ. 1991-92 ಮಹಾನಗರ ಪಾಲಿಕೆ ಡೆಪ್ಟಿ ಮೇಯರ್ ಆಗಿದ್ದೆ. 3 ಬಾರಿ ವಿಧಾನ ಪರಿಷತ್ತಿನ ಸದಸ್ಯ MLC ಆಗಿದ್ದೆ. ಪಕ್ಷದ ಜಿಲ್ಲಾಧ್ಯಕ್ಷ, ನಗರ ಜಿಲ್ಲಾಧ್ಯಕ್ಷ, ಗ್ರಾಮಾಂತರ ಜಿಲ್ಲಾಧ್ಯಕ್ಷ, ಪಕ್ಷದ ಪ್ರಧಾನ ಕಾರ್ಯದರ್ಶಿನೂ ಕೂಡ ಇದ್ದೆ. ಒಟ್ಟಾರೆ ಅನೇಕ ಹುದ್ದೆಗಳನ್ನು ಪಕ್ಷ ಕೊಟ್ಟಿದೆ ಅಂತದಂತೂ ಕೂಡ ನನಗೆ ಸಂತೋಷ ಇದೆ. ಮತ್ತು ನಾನು ಪಕ್ಷಕ್ಕೆ ಚಿರಋಣಿಯಾಗಿದ್ದೀನಿ. ಪಕ್ಷ ನನಗೆ ಸ್ಥಾನಮಾನ ಕೊಟ್ಟಿದೆ, ಅದರೊಳಗೇನು ಎರಡು ಮಾತಿಲ್ಲ. ಆದರೆ ಈ ಒಂದು ಕ್ಷೇತ್ರದಲ್ಲಿ ಸುಮಾರು 1.5 ವರ್ಷ ನಾನು ಕೆಲಸ ಮಾಡಿ ಪದೇ ಪದೇ ನಮ್ಮ ನಾಯಕರಿಗೆ ಎಲ್ಲರಿಗೂ ಹೇಳ್ಕೊತ ಬರ್ತಾ ಇದ್ದೀನಿ, ಸರ್ ನಾನು ಇಲ್ಲಿ ಕೆಲಸ ಮಾಡ್ತಿದ್ದೀನಿ ಅಂತ. ಮಾಡಪ್ಪ ಮಾಡು, ಕೆಲಸ ಮಾಡೋಂಥದ್ದಂತೂ ಕೂಡ ಅವ್ರು ಹೇಳಿದರು. ಇಷ್ಟೆಲ್ಲ ಅಂದರೆ ಇಟ್ಸ್ ಎಲ್ಲ ಮೆರಿಟ್ಸ್ ಅಂತದನ್ನು ನಾನು ತಿಳಿದು, ಇದೆಲ್ಲ ಪಾಸಿಟಿವ್ ಪಾಯಿಂಟ್ಸ್ ಅಂತದನ್ನು ನಾನು ತಿಳ್ಕೊಂಡಿದ್ದೆ. ಆದರೆ ಯಾಕೇನೋ ಗೊತ್ತಿಲ್ಲ, ನನಗೆ ಅಂದರೆ ನೋವು ಆಗಿದೆ, ದುಃಖ ಆಯಿತು. ಯಾಕಂತಂದರೆ ಇಷ್ಟೆಲ್ಲ ಅನುಭವ ಇದ್ದರೂ ಕೂಡ ನನಗೆ ಅನೇಕ ನಮ್ಮ ಗೆಳೆಯರೆಲ್ಲ ಮಾತನಾಡುವಾಗ, ಇಲ್ಲ ನೀವು ಚುನಾವಣೆ ಮಾಡೋದು ನಿಮ್ಗೆ ಚೆನ್ನಾಗಿ ಗೊತ್ತ್ರಿ, ಏನು ಮಾಡಬೇಕು ನಿಮ್ಗೆ ಚೆನ್ನಾಗಿ ಗೊತ್ತು, ನಿಮ್ಗೆ ಅನುಭವ ಇದೆ, ಬೇರೆಯವ್ರಿಗಿಂತ ನೀವು ಚೆನ್ನಾಗಿ ಮಾಡ್ತೀರಿ ಅಂತದ್ದು ಕೂಡ ನಂದೇನೋ ಒಂದು ಪಾಸಿಟಿವ್ ಪಾಯಿಂಟ್ ಅಂತಂದು ನಾನು ಅಂದ್ಕೊಂಡಿದ್ದೆ. ಆದರೆ ಏನಾಗಿದೆ ಗೊತ್ತಾಗಿಲ್ಲ. ನನಗೆ ಟಿಕೆಟ್ ನಿರಾಕರಣೆ ಮಾಡಿದ್ದಾರೆ. ಇಷ್ಟೆಲ್ಲ ವರ್ಷ ದುಡ್ದಿದ್ರು ಕೂಡ ಇದೊಂದು ನೋವಾಗಿದೆ, ಗೊತ್ತಿಲ್ಲ. ಭಾಳಷ್ಟು ನಮ್ಮ ಕಾರ್ಯಕರ್ತರು ಪಾಪ ಕಳೆದ 1.5 ವರ್ಷದಿಂದ ಬೂತ್ ಮಟ್ಟಿಗೆ ಎಲ್ಲರನ್ನ ಸಂಪರ್ಕ ಮಾಡಿ ಎಲ್ಲ ರೀತಿಯ ತಯಾರಿಯನ್ನು ಮಾಡಿ ಅನೇಕ ಹಿತಚಿಂತಕರು, ಅವರೇನು ಪಾಪ ಕಾರ್ಯಕರ್ತರಲ್ಲ, ಅದರ ಅಭಿಮಾನ ಭಾಳ ಆಗಿತ್ತು. ನಮ್ಮ ವಶ್ಯರು ಈ ಕ್ಷೇತ್ರದಲ್ಲಿ ನಮ್ಗೆಲ್ಲದ ಕಷ್ಟ, ಆದರೂ ಕೂಡ ನೀವು ಧೈರ್ಯ ಮಾಡಿದ್ರಿ, ಈ ಒಂದು ಅವಕಾಶ ಇದೆ, ಈ ಬಾರಿ ನೀವು ಗೆಲ್ಲಬಹುದು, ಜೊತೆಗಿದ್ದೀವಿ, ನೀವು ತಯಾರಿ ಮಾಡಿದ್ದಕ್ಕಾಗಿ ಇಷ್ಟೆಲ್ಲ ಶ್ರಮ ಪಟ್ಟು ಇಲ್ಲಿವರೆಗೆ ಬಂತು. ಆದರೆ ಗೊತ್ತಾಗಲಿಲ್ಲ ಏನಾಯಿತು, ಅದರ ಟಿಕೆಟ್ ಅವರೇ ನಾನು ನಿರಾಕರಣೆ ಆಗಿದೆ. ಈಗ ಏನೇ ಮುಂದಿನ ಹೆಜ್ಜೆ, ನಾನು ಯಾವತ್ತೂ ಕಾರ್ಯಕರ್ತರ ಜೊತೆಗಿದ್ದೀನಿ, ಅವ್ರಿಗೇನು ಏನು ಹೇಳ್ತಾರೆ ಅದನ್ನು ನಾನು ಖಂಡಿತ ತಲೆಬಾಗಿ ಅವ್ರ ನಿರ್ಣಯಕ್ಕೆ ನಾನು ಬದ್ಧನಾಗ್ತೀನಿ. ನನ್ನ ಮುಂದಿನ ಹೆಜ್ಜೆ ಏನೇ ಆಗಿರಲಿ ಅವ್ರನ್ನ ಕೇಳಿಕೊಂಡು ಅವ್ರ ಜೊತೆಗೆ ಸಂಪರ್ಕ ಮಾಡಿ ಎಲ್ಲರನ್ನ ಕರೆದು ನಾನೊಂದು ನಿರ್ಣಯಕ್ಕೆ ಬರ್ತೀನಿ. ಶಶಿಲ್ ನಮೋಶಿ ಅವರು, ನಿಮ್ಮ ಫೇಸ್ಬುಕ್ ಪೋಸ್ಟ್ಗಳನ್ನೆಲ್ಲ ಫಾಲೋ ಮಾಡ್ತಾ ಇದ್ದೆ ನಾನು. ಆಗಲೇ ಮನೆ ಮನೆ ಪ್ರಚಾರವನ್ನು ಕೂಡ ಆರಂಭಿಸಿ ಬಿಟ್ಟಿದ್ರಿ ತಾವು. ಮನೆ ಮನೆ ಪ್ರಚಾರದವರೆಗೂ ತಾವು ಹೋಗಿದ್ರಿ ಅಂದರೆ ರಾಜ್ಯ ನಾಯಕರಿಂದ ತಮಗೆ ಟಿಕೆಟ್ನ ಭರವಸೆ ಬಹಳ ಗಟ್ಟಿಯಾಗಿ ಸಿಕ್ಕಿತ್ತು ಅಂತ ಅರ್ಥ ಅಲ್ವಾ? ನಾಯಕರು ಕೆಲಸ ಮಾಡುತ್ತಂತ ಹೇಳಿದರು, ಕೆಲಸ ಮಾಡ್ಕೊತಾನೆ ಇದ್ದೀನಿ. ಯಾವ ರೀತಿಯಿಂದನು ಇದರೊಳಗೇನು ಕೊರತೆ ಆಗಿಲ್ಲ ಅಥವಾ ಕಡಿಮೆ ಮಾಡಿಲ್ಲ. ಎಲ್ಲ ರೀತಿಯ ತಯಾರಿಗಳನ್ನು ಏನು ಮಾಡಬೇಕಾಗಿತ್ತು ಅದನ್ನು ಮಾಡ್ಕೊತಾನೆ ಬಂದಿದ್ದೀನಿ. ಮತ್ತು ಪಕ್ಷದಲ್ಲಿ ಒಂದು ಮಾತ್ರ ಯಾವತ್ತೂ ಎಲ್ಲ ನಾಯಕರು ಒಂದು ಮಾತು ಹೇಳ್ತಾ ಇದ್ರು, ನೋಡಿ ನಾನು ಒಂದೇ ಕುಟುಂಬಕ್ಕೆ 2 ಹುದ್ದೆಗಳನ್ನು ಕೊಡೋದಿಲ್ಲ. ಒಬ್ಬರು MLC ಆಗಿದ್ದಾರೆ, ಅವರೇ ಜಿಲ್ಲಾಧ್ಯಕ್ಷರಾಗಿದ್ದಾರೆ, ಅವ್ರ ಮಗನಿಗೆ ನಾವು MLA ಟಿಕೆಟ್ ಹ್ಯಾಕ್ ಕೊಡ್ತೀವಿ ಅಂತಂದು ಆ ಮಾತು ಕೂಡ ಎಲ್ಲ ನಾಯಕರು ಹೇಳ್ತಾ ಇದ್ರು. ಆದರೆ ಏನಾಯ್ತು ಗೊತ್ತಾಗಲಿಲ್ಲ, ಇವತ್ತು ಅವ್ರಿಗೆ ಟಿಕೆಟ್ ಕೊಟ್ಟಿದ್ದಾರೆ ಅಂತಂದ್ರೆ ಏನು ನನಗೂ ಹೊಳಿತಾ ಇಲ್ಲ, ಏನು ತಿಳಿತು ಏನು. ಅಲ್ಲ, ನಿಮಗೆ ಟಿಕೆಟ್ ಕೈ ತಪ್ಪೋದಕ್ಕೆ ಇಂಥದ್ದೇ ಕಾರಣ ಇರಬಹುದು ಅಂತ ಏನಾದರೂ ಅಂದಾಜಿದೆಯಾ ನಿಮಗೆ? ಇಲ್ಲ ಗೊತ್ತಿಲ್ಲ ಸರ್, ಗೊತ್ತಿಲ್ಲ. ಅಲ್ಲ, ಕೊನೆ ಪಕ್ಷ ಯಾರೋ ಷಡ್ಯಂತ್ರ ಮಾಡಿರಬಹುದು ತಮ್ಮ ವಿರುದ್ಧ, ಹೌದು ಅನ್ನೋದಾದ್ರೆ ಯಾರು? ಆ ರೀತಿ ಇಲ್ಲ, ಆ ರೀತಿ ಯಾರು, ಅದೇ ರಾಜಕೀಯದಲ್ಲಿ ಗೆಳೆಯರು ವೈರಿಗಳು ಇದ್ದೇ ಇರ್ತಾರೆ, ಬಟ್ ಆ ರೀತಿ ಯಾರು ಷಡ್ಯಂತ್ರ ಕೂಡ ಮಾಡಿದಾರೆ ಅಂತ ನನಗೆ ಅನ್ಸಲ್ಲ. ಸರ್, ಈಗ ತಮ್ಮ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಯಡಿಯೂರಪ್ಪನವರ ಭಾವಚಿತ್ರಕ್ಕೆ ಬೆಂಕಿ ಹಚ್ಚಿ ಅವರ ವಿರುದ್ಧ ಘೋಷಣೆಗಳನ್ನು ಕೂಗುವ ಮೂಲಕ. ಇದನ್ನು ನಾವು BJP ವಿರುದ್ಧ ಬಂಡಾಯ ಅಂತ ಪರಿಗಣಿಸಬಹುದಾ? ಇಲ್ಲ, ನಮ್ಮವ್ರು ಯಾರು ಆ ರೀತಿ ಮಾಡಿಲ್ಲ, ಮಾಡೋದು ಇಲ್ಲ. ಆ ಥರ ಯಾವುದು ಕ್ರಮ ನಮ್ಮ ಕಾರ್ಯಕರ್ತರು ಕೈಗೊಳ್ಳೋದಿಲ್ಲ, ನನಗೆ ವಿಶ್ವಾಸ ಇದೆ. ಮುಂದಿನ ನಡೆ ಏನು ಶಶಿಲ್ ನಮೋಶಿ ಅವರೇ?
ನೋಡಿ ಸರ್, ನಾನು ನಮ್ಮ ಕಾರ್ಯಕರ್ತರು ನಮ್ಮ ಹಿತಚಿಂತಕರು ಜೊತೆಗಿದ್ದೀನಿ, ನಾನು ಅವ್ರ ಜೊತೆಗೆ ಇನ್ನೂ ಸಂಪರ್ಕ ಮಾಡಿಲ್ಲ. ಅವ್ರ ಜೊತೆಗೆ ಒಂದು ಸಭೆಯನ್ನು ಕರೆದು ಎಲ್ಲರೂ ಏನು ತೀರ್ಮಾನ ಕೈಗೊಳ್ತಾರೆ ಆ ತೀರ್ಮಾನಕ್ಕೆ ನಾನು ಬದ್ಧನಾಗಿರ್ತೀನಿ. ಒಟ್ಟಾರೆ ಕಾರ್ಯಕರ್ತರ ಜೊತೆಗಿರ್ತೀನಿ ನಾನು. ಅಲ್ಲ, ಕಾರ್ಯಕರ್ತರ ಜೊತೆ ಮಾತಾಡಕ್ಕೆ ಕೂತ್ಕೊಂಡ್ರೆ ನೀವು ಪಕ್ಷೇತರರಾಗಿ ಸ್ಪರ್ಧೆ ಮಾಡಿ, ಬಿ ಜೆ ಪಿ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿ ನಾವು ಬೆಂಬಲಿಸ್ತೀವಿ ಅಂತಾರೆ, ಅಂಥದ್ದೊಂದು ಯೋಚನೆ ತಮ್ಮ ಮನಸ್ಸಲ್ಲಿದೆಯಾ? ಏನೇ ಇರಲಿ, ಅವ್ರ ಜೊತೆಗೆ ಸಂಪರ್ಕ ಮಾಡಿದ್ದಾದ್ಮೇಲೆ ಅವ್ರು ಏನು ನಿರ್ಣಯ ತಗೊಳ್ತಾರೆ ನೋಡೋಣ. ಸರ್, ತಮಗೆ ಟಿಕೆಟ್ ಇಲ್ಲ ಅನ್ನುವಂಥದ್ದು ಆಘಾತಕಾರಿ ಸುದ್ದಿ, ಇದರ ಸಣ್ಣ ಹಿಂಟ್ ಕೂಡ ತಮಗಿರಲಿಲ್ಲ ಅಂತ ಗೊತ್ತಾಗತ್ತೆ. ಪತ್ರಿಕಾಗೋಷ್ಠಿಗೆ ಬಂದಂಥವರು ಸುದ್ದಿ ತಿಳಿದ ತಕ್ಷಣ ನೀವು ಗಳಗಳನ್ನು ಅಳೋದಕ್ಕೆ ಶುರು ಮಾಡಿದ್ರಿ, ಸಣ್ಣ ಹಿಂಟ್ ಕೂಡ ಇರಲಿಲ್ಲ ನಿಮಗೆ? ಎಲ್ಲರೂ ಹೇಳಿದ್ದು ನಿಮ್ಮ ಕೊಟ್ಟೆ ಕೊಡ್ತಾರೆ, ಅನೇಕ ಕಾರಣಗಳಿದ್ದಾವೆ, ರಿಪೋರ್ಟ್ ನಿಮ್ ಪರವಾಗಿದೆ ತಾನು, ಹೌದು ನಿಮ್ ಪರವಾಗಿದೆ ಅಂತಂದ್ರೆ ಎಲ್ಲರೂ ಹೇಳಿದಂತ ವಿಚಾರ ನನ್ಗೆ ಗೊತ್ತು. ಸರ್ವೆ ರಿಪೋರ್ಟು ಕೂಡ ನನ್ನ ಪರವಾಗಿದೆ ಅಂತಂದಾಗ ಮೇಲಿನ ಪಟ್ಟದಲ್ಲಿ ಅಂದ್ರೆ ನಾಯಕರು ಎಲ್ಲರೂ ಸರ್ವೆ ನೋಡಿ ನಾವು ಒಂದು ನಿರ್ಣಯ ಕೈಗೊಳ್ತೀವಿ ಅಂತಂದಾಗ ನನಗೆ 100% ವಿಶ್ವಾಸ ಇತ್ತು ನನ್ಗೆ ಟಿಕೆಟ್ ಸಿಗುತ್ತೆ ಅಂತೇಳಿ. ಆದರೆ ಈ ರೀತಿ ನಿರ್ಣಯ ಯಾಕೆ ಕೈಗೊಂಡ್ರೋ ಗೊತ್ತಾಗ್ತದೆ. ಆಯ್ತು ಸರ್, ಟಿಕೆಟ್ ಘೋಷಣೆ ಆದ ನಂತರ ರಾಜ್ಯದ ನಾಯಕರು ಯಾರಾದರೂ, ಬಿ ಜೆ ಪಿ ನಾಯಕರು ಯಾರಾದರೂ ಮಾತಾಡಿದ್ರ ಇಂತಿಂಥ ಕಾರಣಕ್ಕಾಗಿ ನಿಮಗೆ ಅವಕಾಶ ಕೊಡಲಾಗಿಲ್ಲ ಅನ್ನುವ ಅರ್ಥದಲ್ಲಿ ಏನಾದರೂ ಮಾತಾಡಿದ್ರ? ಈಗ ಹೆಚ್ಚು ಕಡಿಮೆ 2-2.5 ಗಂಟೆ ಆಯಿತು ನಾನು ಇಲ್ಲೇ ಕೂತ್ಕೊಂಡಿದ್ದೀನಿ, ಗೆಳೆಯರು ಅಥವಾ ಪಕ್ಷದ ಕಾರ್ಯಕರ್ತರು ಬರ್ತಾ ಇದ್ದಾರೆ, ಯಾವ ಫೋನು ಕೂಡ ನಾನು ಇಲ್ಲಿವರೆಗೆ ಅಟೆಂಡ್ ಮಾಡಿಲ್ಲ. ಯಾರು ಫೋನ್ ಮಾಡಿದ್ರೆ ನಂಗೆ ಗೊತ್ತಿಲ್ಲ, ಇಲ್ಲಿವರೆಗೆ ನಾನು ಯಾರ ಜೊತೆಗೂ ಮಾತಾಡಿಲ್ಲ. ಯಡಿಯೂರಪ್ಪನವರು ಈಗ ನಮ್ಮ ರಿಪೋರ್ಟರ್ ಜೊತೆ ಮಾತಾಡ್ತಾ ಹೇಳಿದ್ರು, ಶಶಿಲ್ ನಮೋಶಿ ಸೇರಿದಂತೆ ಅನೇಕರಿಗೆ ಬೇಜಾರಾಗಿದೆ, ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದಾಗ ಅವರಿಗೆ ಸೂಕ್ತ ಸ್ಥಾನಮಾನಗಳನ್ನು ಕೊಡ್ತೀನಿ ಅಂತ. ಇಲ್ಲ, ನಾನು ಕೇಳಿಸ್ಕೊಂಡಿಲ್ಲ ಆ ಸಂದರ್ಭದಲ್ಲಿ, ನಾನು ಕನೆಕ್ಟ್ ಆಗಿರಲಿಲ್ಲ ನನಗೆ. ಅಲ್ಲ, ಯಡಿಯೂರಪ್ಪನವರು ಆ ರೀತಿಯಾಗಿ ಮಾತಾಡ್ತಾರೆ ಅಂದರೆ ಆ ಮಾತುಗಳಲ್ಲಿ ವಿಶ್ವಾಸ ಬರುತ್ತಾ ತಮಗೆ? ನಾಯಕರು ಇದ್ದಾರೆ ಸರ್, ಏನು ಇಲ್ಲ ಅಂತೇನಿಲ್ಲ, ಅವ್ರ ಮೇಲೆ ವಿಶ್ವಾಸ ಇದೆ, ನಾನು ಇಲ್ಲ ಅಂತಂದು ಅಂದಿಲ್ಲ. ಧನ್ಯವಾದ ಶಶಿಲ್ ನಮೋಶಿ ಅವರು ಎಷ್ಟೊತ್ತು ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ. ಗುಲ್ಬರ್ಗ ಉತ್ತರ, ಕಲಬುರಗಿ ಉತ್ತರದಿಂದ ಟಿಕೆಟ್ ಆಕಾಂಕ್ಷಿಯಾಗಿದ್ದಂಥ ಶಶಿಲ್ ನಮೋಶಿ ಅವರು ಈಗಾಗಲೇ ಪ್ರಚಾರವನ್ನು ಕೂಡ ಆರಂಭಿಸಿದ್ರು, ಇವತ್ತು ಟಿಕೆಟ್ ಸಿಗುತ್ತೆ ಅನ್ನುವ ಭರವಸೆಯಲ್ಲಿ ಪತ್ರಿಕಾಗೋಷ್ಠಿಗೆ ಬಂದರು. ಪತ್ರಿಕಾಗೋಷ್ಠಿಯಲ್ಲಿದ್ದಾಗಲೇ ಏಕಾಏಕಿ ಅವರಿಗೆ ತಮಗೆ ಟಿಕೆಟ್ ಇಲ್ಲ ಅನ್ನುವ ಸುದ್ದಿ ಗೊತ್ತಾಯಿತು, ಗಳಗಳನ್ನೇ ಅಳೋದಕ್ಕೆ ಶುರು ಮಾಡಿದ್ರು. ಬಂಡಾಯದ ಬಾವುಟ ಹಾರಿಸುವ ಮನಸ್ಥಿತಿಯಲ್ಲಿ ಶಶಿಲ್ ನಮೋಶಿ ಅವರು ಇದ್ದಂಗೆ ಇಲ್ಲ, ಆದರೆ ಬೆಂಬಲಿಗರ ಜೊತೆ ಚರ್ಚೆ ಮಾಡಿ ಮುಂದಿನ ನಿರ್ಧಾರ ತೆಗೆದುಕೊಳ್ತೀನಿ ಅಂತ ಅವರು ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ಬೆಂಗಳೂರಿನಲ್ಲಿ ಬಿ ಎಸ್ ಯಡಿಯೂರಪ್ಪನವರು ಮಾತಾಡ್ತಾ ಶಶಿಲ್ ನಮೋಶಿ ಸೇರಿದಂತೆ ಟಿಕೆಟ್ ಸಿಗದೇ ಇರುವಂಥ ಹಲವರಿಗೆ ಬೇಜಾರಾಗಿದೆ, ಅವರ ಬೇಜಾರನ್ನು ಹೋಗಲಾಡಿಸಲಾಗುವುದು ಅನ್ನುವ ಮಾತುಗಳನ್ನು ಹೇಳಿದ್ದಾರೆ. ಇನ್ನೊಂದು ಸಣ್ಣ ಬ್ರೇಕ್ನ ಸಮಯ ಆಗಿದೆ. ಬ್ರೇಕ್ನ ನಂತರ ಬಳ್ಳಾರಿಯಿಂದ ಸೋಮಶೇಖರ್ ರೆಡ್ಡಿ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿರ್ತಾರೆ.